ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾವು ನ್ಯೂಜಿಲೆಂಡ್ ದೇಶದಲ್ಲಿ ಮಾರ್ಚ್ 24ರಂದು ಬಿಡುಗಡೆ ಆಗಬೇಕಿತ್ತು. ಸಿನಿಮಾವು ಸೆನ್ಸಾರ್ ಆಗಿ R16 ಪ್ರಮಾಣ ಪತ್ರವನ್ನು ಸಹ ಪಡೆದುಕೊಂಡಿತ್ತು. ಆದರೆ ಇದೀಗ ಸಿನಿಮಾ ಬಿಡುಗಡೆಯನ್ನು ತಡೆ ಹಿಡಿಯಲಾಗಿದೆ. ಸಿನಿಮಾದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕೆರಳಿಸುವ ಅಂಶಗಳಿವೆ ಎಂಬ ದೂರುಗಳು ಕೇಳಿಬಂದ ಕಾರಣ ಸಿನಿಮಾದ ಪುನರ್ ವಿಮರ್ಶೆಗೆ ಸೆನ್ಸಾರ್ ಮಂಡಳಿ ತೀರ್ಮಾನಿಸಿ ಸಿನಿಮಾ ಬಿಡುಗಡೆಯನ್ನು ತಡೆ ಹಿಡಿಯಲಾಗಿದೆ. ನ್ಯೂಜಿಲೆಂಡ್ನಲ್ಲಿ ಕ್ಲಾಸಿಫಿಕೇಶನ್ ಕಚೇರಿಯು ಸಿನಿಮಾಗಳಿಗೆ ಪ್ರಮಾಣ ಪತ್ರ ನೀಡುತ್ತೆ. ದಿ ಕಾಶ್ಮೀರ್ ಫೈಲ್ ಸಿನಿಮಾಕ್ಕೆ R16 ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಅಂದರೆ 16 ವರ್ಷದ ಮೇಲಿನವರು ಮಾತ್ರವೇ ಈ ಸಿನಿಮಾವನ್ನು ನೋಡಬಹುದಾಗಿದೆ. ಸಿನಿಮಾಕ್ಕೆ R16 ಪ್ರಮಾಣ ಪತ್ರ ನೀಡುವುದಕ್ಕೆ ಮುಸ್ಲಿಂ ಸಮುದಾಯದ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ ಕಾರಣ ಸಿನಿಮಾಕ್ಕೆ ನೀಡಲಾಗಿರುವ ಪ್ರಮಾಣ ಪತ್ರದ ಪುನರ್ ವಿಮರ್ಶೆ ಮಾಡಲಾಗ್ತಾ ಇದೆ. ಸಿನಿಮಾವನ್ನು ನ್ಯೂಜಿಲೆಂಡ್ನಲ್ಲಿ ನಿಷೇಧ ಮಾಡಲಾಗಿಲ್ಲ, ಬದಲಿಗೆ ಪುನರ್ ವಿಮರ್ಶೆ ಮಾತ್ರವೇ ಮಾಡಲಾಗ್ತಾ ಇದೆ ಅಂತ ಕ್ಲಾಸಿಫಿಕೇಶನ್ ಕಚೇರಿಯ ಮುಖ್ಯಸ್ಥ ಡೇವಿಡ್ ಶಾಕ್ಸ್ ಹೇಳಿಕೊಂಡಿದ್ದಾರೆ. ಇದೇ ವೇಳೆ ನ್ಯೂಜಿಲೆಂಡ್ನ ಮಾಜಿ ಉಪಪ್ರಧಾನಿ ವಿನ್ಸ್ಟನ್ ಪೀಟರ್ಸ್ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಸಿನಿಮಾ ಬಗ್ಗೆ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನು ಸೆನ್ಸಾರ್ ಮಾಡುವುದು March 15 ಘಟನೆಯ ದೌರ್ಜನ್ಯದ ಮಾಹಿತಿ ಹಾಗೂ ಚಿತ್ರಗಳನ್ನು ಸೆನ್ಸಾರ್ ಮಾಡಿದಂತೆ ಅಥವಾ 9/11 ದಾಳಿಯ ಚಿತ್ರಗಳು ಮಾಹಿತಿಯನ್ನು ಅಂತರ್ಜಾಲದಿಂದ ತೆಗೆದುಹಾಕಿದಂತೆ. ಈ ಸಿನಿಮಾವನ್ನು ಪ್ರದರ್ಶನಕ್ಕೆ ಬಿಡದೇ ಇರುವುದು ನ್ಯೂಜಿಲೆಂಡಿಗರ ಸ್ವಾತಂತ್ರ್ಯಕ್ಕೆ ನೀಡುವ ಪೆಟ್ಟು ಅಂತ ತಿಳಿಸಿದ್ದಾರೆ. 2019 March 15 ನ್ಯೂಜಿಲೆಂಡ್ನ ಕ್ರಿಸ್ಟನ್ ಚರ್ಚ್ ಮಸೀದಿಯಲ್ಲಿ ಒಬ್ಬನೇ ವ್ಯಕ್ತಿ 51 ಜನಗಳನ್ನು ಕೊಂದು 40 ಮಂದಿಯನ್ನು ಗಾಯಗೊಳಿಸಿದ್ದ. ದಿ ಕಾಶ್ಮೀರ್ ಫೈಲ್ಸ್ ವಿಚಾರವಾಗಿ ಬರೆದ ಪೋಸ್ಟ್ನಲ್ಲಿ ಈ ಘಟನೆಯನ್ನು ಮಾಜಿ ಉಪಪ್ರಧಾನಿ ಉಲ್ಲೇಖ ಮಾಡಿದ್ದಾರೆ.